ಮೆತ್ತಗೆ ಮೆತ್ತಗೆ ಮೇಲಕ್ಕೆ ಬಾ, ಇನ್ನು ಸ್ವಲ್ಪ ಮೇಲಕ್ಕೆ ಬಾ. ಏನ್ ಓದ್ತಿದ್ರಿ? ಓದಿದೆಲ್ಲ ಮುಗೀತು, ಕೆಲಸ ಮಾಡ್ತಿದ್ದೀನಿ. ಆ ಓದಲ್ರಿ, ನಿಮ್ ಕೈಯಾಗಿರೋದು ಏನ್ ಓದ್ತಿದ್ದೀರಿ ಅಂದ್ರೆ? ಪ್ರೇಮ ವಿವಾಹ ಆಗೋದು ಹೇಗೆ? ಆ ಸಾಹಿತ್ಯ ಹೆಸರು ಒಂದ ಓದ್ರಿ. ಯಾರೋ ಪ್ರೇಮದಾಸ ಅಂತ. ಅವ್ರ ಊರ್ ಯಾವ್ದು ಹೇಳ್ರಿ? ನನಗೇನ್ರಿ ಗೊತ್ತು? ಬಿಜಾಪುರ ಐತಲ್ರಿ, ಬಿಜಾಪುರ ಪಕ್ಕದಾಗ ಐತ್ರಿ ಮಾಜಾಪುರ ಅಂತ. ನಿಮ್ ಹೇಗ ಗೊತ್ತು? ಅದು ಬರ್ದವ ನಾನಾರಿ, ನಮ್ಮ ಅತ್ತಿ ಮಗಳು ದ್ಯಾಸ್ ಇಟ್ಕೊಂಡು ಬರ್ದೇನ್ರಿ. ಕೊನೆಗ ಅದೇ ಹುಡುಗಿ ಮದ್ವೆ ಆದ್ರ? ಇಲ್ರಿ, ನಾನು ಕೂಡ ಪ್ರೀತಿ ಮಾಡ್ಲೇನ್ರಿ, ಓಡೋಗಿದ್ ಬೇರೆ ಅವ್ನ್ ಕೂಡ ರೀ. ಯಾಕ್ರಿ ಸರ ಹಂಗ ಯಾಕೆ ಬಿಸಾಕಿದ್ರಿ? ಬರ್ದವನ್ ಹುಡುಗಿನೇ ಓಡೋದ್ಲೋದ್ಮೇಲೆ ಅದ ನಾನು ಯಾಕೆ ಓದ್ಲಿ? ಪ್ರೇಮ ವಿವಾಹ ಆಗೋದೇ ಹೇಗೆ ಅಂತೆ? ಕೂತ್ರೆ ನಮ್ಮ ಅತ್ತಿ ಮಗಳು ಕೂಡ ರಿಸರ್ಚ್ ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತು. ನೀ ನೂರ್ ವರ್ಷ ಚೆನ್ನಾಗ್ ಬಾಳಪ್ಪ. ನೀವೆಲ್ರು ನನ್ನ ಯಾರು ಅನ್ಕೊಂಡಿದ್ದೀರಾ? ಬ್ಯಾಂಕ್ ಮ್ಯಾನೇಜರ್ ಅನ್ಕೊಂಡಿದ್ದೀವಿ. ಚಿಚಿ ಚಿಚಿ ಚಿಚಿ, ನೋ 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 ನೋ, ಅಂತ ಸಣ್ಣ ಪುಟ್ಟ ಕೆಲಸ ಮಾಡುವಂತವನಲ್ಲ ನಾನು. ನೀವೆಲ್ಲ ಕಾಯ್ತಾ ಇರೋ ಬ್ಯಾಂಕ್ ಮ್ಯಾನೇಜರ್ ಹಿಂದೆ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಬ್ರದರ್, ಇಟ್ಸ್ ಓಕೆ ಸರ್, ಸೇಫ್ ಆಗಿ ಕರ್ಕೊಂಡ್ಬಂದ್ರಿ. ನಮಸ್ಕಾರ ಸಾಹೇಬ್. ಏ ಸ್ವಾಮಿ, ಆ ಹಾರ ಕೊಡ್ತೀರಾ ಸಾಹೇಬರ್ಗೆ ಹಾಕ್ಬೇಕು? ಅದೆಲ್ಲ ಏನು ಬೇಡಿ, ನಿಮ್ ಅಭಿಮಾನನೇ ಸಾಕು. ಫ್ರೆಂಡ್, ಹಂಗಾದ್ರೆ ನೀನ್ ಬ್ಯಾಂಕ್ ಮ್ಯಾನೇಜರ್ ಅಲ್ವಾ? ಏ, ನೀನ್ ಮುಖಕ್ಕೆ ಕನ್ನಡಕ ಬೇರೆ ಕೇಳು, ಬಾ ಈಚ ಕಡೆಗೆ. ನೀನು ನೂರ್ ವರ್ಷ ಚಂದಾಗಿರ್ಬೇಕು. ಎಲ್ಲರಿಗೂ ಆಶೀರ್ವಾದ. ಏ ಬಡಿರಲ್ಲ, ನಡೀರಿ ಸಾಹೇಬ್ರೆ, ಕೊಡಿ. ನಮಸ್ಕಾರ. ನಿನ್ನಿಂದ ಈ ಊರ್ ಊರಿಗೆ ಬ್ಯಾಂಕ್ ಮ್ಯಾನೇಜರ್ ಬಂದಿದ್ದಕ್ಕೆ ಏನ್ ಒಳ್ಳೆ ಪ್ರೈಮ್ ಮಿನಿಸ್ಟರ್ ಬಂದವ್ರಂಗ್ ಸಂತೋಷ ಪಡ್ತಾ ಇದಾರೆ. ಸಾರ್, ನೀ ನನ್ನ ಮಕ್ಕಳು ಡೋಲು ಡವಾಲಿಗೆ ಕುಣಿತಕ್ಕೆ ವಾಲ್ಗಕ್ಕೆ ಮಾರೋಗ್ಬೇಡಿ ಸಾರ್, ಪಾಕಡ ನನ್ನ ಮಕ್ಕಳು. ಹಿಂದೆ ಮ್ಯಾನೇಜರ್ ಬಂದಾಗ ಹಿಂಗೆ ಡೋಲು ಡಬ್ಬಾಲಿ ಹುಲಿವೇಷ ತೋರಿಸಿ ಚಪ್ರ ಹಾಕ್ಸಿ ಹೋಳಿಗೆ ತುಪ್ಪ ತಿನ್ಸಿ ಕೈ ತುಂಬಾ ಲೋನ್ ತಗೊಂಡು ಒಂದು ಪೈಸಾನು ವಾಪಸ್ ಕೊಡ್ತಲ್ಲ ಅಂತ ಕಳ್ಳನ್ ಮಕ್ಕಳು ಸಾರ್, ಕಳ್ಳನ್ ಮಕ್ಕಳು. ಆಫ್ಟರ್ ಆಲ್ ಪ್ಯೂನು, ನೀನು ನಮ್ಮ ಮ್ಯಾನೇಜರ್ಗೆ ಸಲಹೆ ಕೊಡ್ತೀಯಾ? ಹಂಗೇನಾದ್ರು ಕೊಟ್ರೆ ಹೆಡ್ ಕ್ಲರ್ಕ್ ನಾನು ಕೊಡ್ಬೇಕು. ಬಾಬಾ, ಈ ಊರಲ್ಲಿರೋರು ಒಬ್ಬೊಬ್ರು ಮಕ್ಕ ನೋಡ್ತಾ ಇದ್ರೆ ಒಂದೊಂದು ಪ್ರಾಮಿಸರಿ ನೋಟ್ ತರ ಕಾಣಿಸ್ತಾ ಇದೆ. ಇವ್ರ ಜೊತೆ ಹೆಂಗ್ ಹೊಂದ್ಕೊಂಡು ಹೋಗೋದು ಅಂತ. ಇಪ್ಪುಡು ಚೂಡು ಮುಂದ್ರುಂದಿ ಮುಸ್ಲಮ್ಮ ಪಂಡ್ಗ. ಶುರು.